ಇವಾಗ ನೋಡಿ ಗಣಪತಿ ಹಬ್ಬ ಸ್ಟಾರ್ಟ್ ಆಯ್ತಲ್ವಾ. ಇವಾಗ ಗಣಪತಿ ಮನೆಯಲ್ಲಿ 5 ದಿವಸದವರೆಗೂ ಇರ್ತಾರೆ. ಅವರಿಗೆ ಇಷ್ಟವಾದಿರುವಂಥ ರೆಸಿಪಿಗಳು ಮಾಡಿ ಅವರಿಗೆ ನೈವೇದ್ಯ ಹೇಳಿದ್ರೆ ಎಷ್ಟು ಖುಷಿ ಕೊಡುತ್ತಲ್ವ ನಮಗೂ ಕೂಡ. ಹಾಗಾದರೆ ನಾನು ಇವತ್ತು ಕುಚ್ಚರ ಮೋದಕ ಮಾಡಿ ತೋರಿಸ್ತಾ ಇದ್ದೀನಿ, ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಕುಚ್ಚರ ಮೋದಕ ಮಾಡೋದಕ್ಕೆ ಇಲ್ಲಿ ಒಂದು ಸಣ್ಣ ಬಾಣಲಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಎಷ್ಟಾದರೆ 1 ದೊಡ್ಡ ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈಗ ನೋಡಿ ಬೆಲ್ಲ ಸ್ವಲ್ಪ ಕರಗ್ತಾ ಇರೋದು. ಸಣ್ಣವರು ಇಟ್ಕೊಳ್ಳಿ, ಜಾಸ್ತಿ ಕೂಡ ಹೈ ಫ್ಲೇಮ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸಣ್ಣವರು ಇಟ್ಕೊಂಡು ನನಗೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅದು ನಿಮ್ಮ ಇಷ್ಟ ಪ್ರಕಾರ. ನಾನು ಇಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದರ ಆಲ್ಮೋಸ್ಟ್ ನೋಡಿ ಹೇಳ್ತೀನಿ 22ಕ್ಕಿಂತ ಜಾಸ್ತಿ 25ರವರೆಗೂ ಕೂಡ ನಮ್ಮ ಮೋದಕ ಮಾಡ್ಕೋಬೋದು. ದೊಡ್ಡ ಸೈಜ್ ಮೋದಕ ಮಾಡ್ತಾಯಿದ್ರೆ ನಮ್ಗೆ ಕರೆಕ್ಟಾಗಿ 21 ಮೋದಕ ಆಗುತ್ತೆ. ಇವಾಗ ನೋಡಿ ನಾನೆಲ್ಲ ಕೂಡ ಬೆಲ್ಲ ಕರಗಿಸ್ತಾ ಇದ್ದೀನಿ. ಇವಾಗ ಬೆಲ್ಲ ಸ್ವಲ್ಪ ಮೆಲ್ಟ್ ಆಗಬೇಕು. ಇಷ್ಟು ಮೆಲ್ಟ್ ಆದಮೇಲೆ ನಾನು ಇವಾಗ ಇದಕ್ಕೆ ಒಣ ಕೊಬ್ಬರಿ ತುರಿದಿರುವಂಥ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಹಸಿ ತೆಂಗಿನಕಾಯಿ ತುರಿ ಇದ್ದರೂ ಕೂಡ ಹಾಕ್ಕೋಬೋದು. ನಾನು ಒಣ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿ ತುರಿ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ನೀವು ಸ್ಟೋವ್ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ದಿಢೀರವಾಗಿ ಮಾಡ್ಕೋಬೋದು. ಇದಕ್ಕೆ ಈಗ ಫ್ಲೇವರ್ಗೆ ನಾನು ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ. ನೀವು ಡ್ರೈ ಫ್ರೂಟ್ಸ್ ಹಾಕ್ಬೋದು, ನಿಮ್ಗೆ ಯಾವುದೆಲ್ಲ ಇಷ್ಟ ಅದರಲ್ಲಿ ಹಾಕ್ಕೋಬೋದು. ನಾನು ಸಿಂಪಲಾಗೆ ಮಾಡ್ತಾ ಇದ್ದೀನಿ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನಾವು ಇದೇ ಥರವಾಗಿ ಮಾಡೋದು. ಇವಾಗ ನೋಡಿ ಎಲ್ಲ ಕೂಡ ನಾನು ಸ್ವಲ್ಪ ಕಲಿಸ್ಕೊಂಡಾದ್ಮೇಲೆ ಏಲಕ್ಕಿ ಪೌಡ್ರ್ ಹಾಕಿ ಕಲಸಿ ಇದು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಇದು ಪೂರ್ಣ ರೆಡಿ ಆಯಿತು. ಅದಕ್ಕೆ ನನಗೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಹಿಟ್ಟನ್ನು ಹಾತ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಮಗೂ ಕೂಡ ಗೊತ್ತಿರುತ್ತೆ, ಗಟ್ಟಿಯಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊಳ್ತೀವಿ ಅದೇ ಥರವಾಗಿ ಕಲಿಸ್ಕೊಂಡ್ಬಿಡಿ. ಈಗ ನಾನು ನಾದ್ಕೊಂಡಿದ್ದೀನಿ. ನಾದ್ಕೊಂಡು ಅದನ್ನ 5 ನಿಮಿಷ ಬಿಟ್ಕೊಂಡು ತಗೊಂಡು ಇವಾಗ ಒಂದು ಲಟ್ಟಣಿಗೆ ತಗೊಂಡು ಚೆನ್ನಾಗಿ ಲಟ್ಟಿಸ್ಕೊಂಡು ತೋರಿಸ್ಕೊಡ್ತಾ ಇದ್ದೀನಿ. ಒಂದೇ ಸರ್ತಿ ನಾವು 8 8 9 9 ಮುದ್ಕ ಮಾಡ್ಕೋಬೋದು. ಅಷ್ಟು ಫಾಸ್ಟಾಗಿ ಆಗುವಂಥ ರೀತಿ ತೋರಿಸ್ಕೊಡ್ತೀನಿ ಬನ್ನಿ. ಈಗ ಒಂದು ದೊಡ್ಡ ಸೈಜ್ ಉಳ್ಳೆ ಮಾಡ್ಕೊಳ್ಳಿ. ಚಪಾತಿ ಉಳ್ಳೆ ದೊಡ್ಡ ಸೈಜ್ ಮಾಡ್ಕೊಂಡ್ವಿ ಅಂದರೆ ಚೆನ್ನಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಗುತ್ತೆ. ಇವಾಗ ಹಿಟ್ಟಿನಲ್ಲಿ ಎತ್ಕೊಂಡು ನಾನೀಗ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ ಪೂರ್ತಿ ದೊಡ್ಡ ಸೈಜಷ್ಟು ಚಪಾತಿ ಮಾಡ್ಕೊಂಡ್ಬಿಡಿ. ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೋಬೇಕು. ಇವಾಗ ಒಂದು ದೊಡ್ಡ ಸೈಜಷ್ಟು ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಚೂಪಿರುವಂಥದ್ದು ಮುಚ್ಚಳ ತೊಗೊಂಡು ಅದು ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ತೀವಲ್ಲ ಚೆನ್ನಾಗಿ ಒಂದೇ ಥರ ಶೇಪ್ ಬರುತ್ತೆ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಜಾಸ್ತಿ ಕೂಡ ಆಗುತ್ತೆ. ಒಂದೊಂದೇ ಲಟ್ಟಿಸ್ಕೊಳ್ತಾ ಕುಳಿತ್ಕೊಳ್ಳೋ ಬದಲಾಗಿ ಈ ರೀತಿ ಮಾಡ್ಕೋಬೋದು. ನೋಡಿ ಎಷ್ಟು ಬೇಗನೆ ಮತ್ತು ದಿಢೀರವಾಗಿ ಆಗುತ್ತೆ. ಇವಾಗ ಮಧ್ಯದಲ್ಲಿ ನಾವು ಹೂರ್ಣ ತುಂಬಿಕೊಂಡು ಇವಾಗ ಇದನ್ನು ಏನು ಮಾಡಬೇಕಂದ್ರೆ ಮುದುಕು ಶೇಪ್ ಕೊಡಬೇಕು. ನಾನು ಯಾವ ರೀತಿ ಕೊಡ್ತೀನಿ ಅಂತ ತೋರಿಸ್ತೀನಿ. ಹೂರ್ಣ ತುಂಬಿಕೊಳ್ತಾ ಇದ್ದೀನಿ. ನೋಡಿ ಹೂರ್ಣ ನೋಡಿ ಎಷ್ಟು ಚೆನ್ನಾಗಿರೋದಲ್ವಾ. ಇವಾಗ ಆ ರೀತಿ ಮಧ್ಯದಲ್ಲಿ ಇಟ್ಕೊಳ್ಳೋಣ. ಇವಾಗ ಇದು ಹೂರ್ಣ ಏನಾಗುತ್ತೆ ನೋಡಿದ್ರೆ ಎಷ್ಟು ರೀತಿ ಗಟ್ಟಿ ಕಾಣಿಸುತ್ತೆ. ನಾವು ಎಣ್ಣೆ ಹಾಕಿ ಚೆನ್ನಾಗಿ ನೋಡಿ ಎಣ್ಣೆಯಲ್ಲೂ ಕೂಡ ಕರಿಬೋದು, ಹಬೆಯಲ್ಲೂ ಕೂಡ ಬಯಸ್ತೀವಲ್ಲ ಒಳಗಡೆ ಚೆನ್ನಾಗಿ ಫಿಲಪ್ ಒಂಥರ ಜ್ಯೂಸು ಜ್ಯೂಸು ಥರ ಆಗುತ್ತೆ. ನೋಡಿ ಆ ಥರ ಟೇಸ್ಟ್ ಬರುತ್ತೆ. ಇವಾಗ ಮೋದಕ ನೋಡಿ ನಾನು ಶೇಪ್ ಕೊಡ್ತಾ ಇದ್ದೀನಿ. ಎರಡೂ ಬೆಳ ಮಧ್ಯದಲ್ಲಿ ನಾವು ಈ ರೀತಿ ಪ್ರೆಸ್ ಮಾಡ್ತಾ ಹೋದರೆ ಚೆನ್ನಾಗಿ ಶೇಪ್ ಬರುತ್ತೆ. ಮತ್ತು ಈ ರೀತಿ ರೌಂಡಾಗಿ ತಿರ್ಸ್ಕೊಬಂದ್ರೆ ಸಾಕು, ಚೆನ್ನಾಗಿ ಶೇಪ್ ಹಾಗೆ ಉಳಿದ್ಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮೋದಕ ರೆಡಿ ಆಗ್ತಾ ಇರೋದು. ಈ ಥರ ಕೂಡ ಮಾಡ್ಕೋಬೋದು. ಎರಡೂ ಬೆರಳಲ್ಲಿ ಮಧ್ಯದಲ್ಲಿ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಬೇಕು. ಸಣ್ಣ ಸಣ್ಣ ಈ ರೀತಿ ನೋಡ್ತಾ ಇರ್ಬೋದು ಪ್ಲೇಟ್ಸ್ ಥರ ಬೀಳುತ್ತೆ. ಪ್ಲೇಟ್ಸ್ ಬಿದ್ದಮೇಲೆ ಈ ರೀತಿ ಮೇಲೆ ಒಂಥರ ಈ ರೀತಿ ರೌಂಡಾಗಿ ಮಾಡ್ತಾ ಹೋದರೆ ಈ ರೀತಿ ಒತ್ಕೊಳ್ತಾ ಬರಬೇಕು. ಅದು ಚೆನ್ನಾಗಿ ಶೇಪ್ ಬರುತ್ತೆ. ಏನಾದರೂ ಜಾಸ್ತಿ ಹಿಟ್ಟು ಬಂದರೆ ಮೇಲಿಂದ ತೆಗಿಬೋದು. ಈ ಥರ ಮಾಡ್ಕೊಂಡು ಬಂದರೆ ಒಂದೇ ಶೇಪ್ ಥರ ಆಗುತ್ತೆ. ಒಂದೇ ಥರ ಮೋದಕ ಸಾಚ್ಯದಲ್ಲಿ ಮಾಡಿರುವಂಥದ್ದು ಕಾಣಿಸುತ್ತೆ. ಹಾಗಾಗಿ ಈ ರೀತಿ ಮಾಡಿ ಎಲ್ಲನೂ ಕೂಡ ಇಟ್ಕೊಳ್ತೀನಿ. ಇವಾಗ ಎಲ್ಲ ಕೂಡ ಮಾಡಿ ಇಟ್ಕೊಂಡಾಯಿತು. ಈ ಕಡೆ ಒಂದು ಕಡೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ, ಬಿಸಿ ನೀರು. ಮೇಲೆ ಈ ರೀತಿ ಜರಡಿ ತೊಗೋಬೇಕು. ಜರಡಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ಇಟ್ಕೊಂಡು ಬಂದರೆ ಮೆತ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರುತ್ತೆ. ಈ ರೀತಿ ನೋಡಿ ಮೋದಕ ಮಾಡಿರೋಂಥ ಮೋದಕ ಎಲ್ಲ ಕೂಡ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಒಮ್ಮೆಗೆ ಆಗುತ್ತೆ. ನಾನು ಜಾಸ್ತಿ ಅಂದರೆ 21 ಮೋದಕ ಮಾಡಿದ್ದೀನಿ. ಪೂರ್ಣ ಚೆನ್ನಾಗಿ ತುಂಬಿಕೊಂಡು 21 ಮೋದಕ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಹಬೆಯಲ್ಲಿ ಬೇಯಿಸ್ಬೇಕು. ಮುಚ್ಚಳ ಮುಚ್ಚಿ ಬೇಯಿಸಿ.
ಒಂದು 10 ನಿಮಿಷ ನಾವು ಮುಚ್ಚಳ ಇಟ್ಕೊಂಡಿದ್ದೆ ನೋಡಿ, ಚೆನ್ನಾಗಿ ಬೆಂದಿರೋದು. ಇವಾಗ ಇದು ಗಣೇಶನಿಗೆ ಇಷ್ಟವಾಗಿರುವಂಥ ಮೊದಕ ರೆಡಿ ಆಯಿತು. ಹಾಗಿದ್ರೆ ನೀವು ಕೂಡ ಮಾಡಿ ನೋಡಿ, ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.